ಜನವಾರ ತೆಗೆದಾಕಿದ್ರು ಚಿಕ್ಕನ ಮ ಸಾಯೋವಾಗ ಹೆಬ್ಬಾರಮ್ಮ ಮೈಮ್ಯಾಗೆ ಇದ್ಲು. ಆದ್ರೆ ಸಾಯೋಕ್ ಮುಂಚೆ ಅವನು ಬ್ರಾಹ್ಮಣತ್ವ ಮುಗ್ದಿತ್ತು. ಅಲ್ದೆ ಉಳಿದ ದೇವ್ರ ಕೊಟ್ರು ಜನವಾರ ತೆಗೆದಾಕಿದ್ರು. ಉಳಿದವರು ಜನವಾರ ತೆಗೆದಾಕಿದ್ರು, ಸತ್ತವನ ಮೈ ಮೇಲೆ ಜನವಾರ ಇನ್ನೂ ಹಂಗೆ ಐತೆ. ಹಿಂದೆ ಯಾವಾಗ್ಲೂ ಹೀಗಾಗಿರ್ಲಿಲ್ಲ, ಜನವಾರ ಹಾಗೆ ಇದೆ. ಅದಕ್ಕೆ ಒಲೆ ಹೆಣ ಎತ್ತಕ್ಕಿಲ್ಲ ಅಂತವ್ರೆ. ಹಾಗಂತ ಆರೋಗ್ಯ ಹೆಣ ಎತ್ತಕ್ಕಾಗುತ್ತಾ? ಅವನ್ನ ಆರೋ ಅಂತ ಕರೆದವರು ನೀವೇ. ಈಗ ಪುಟ್ಟ ಓಕ್ಲಿನ ಹಬ್ಬದ ಕೊನೆ, ಕೊನೆಗಳಿಗೆ ಏನೋ ಅನಾಹುತ ಆಗಿ ಅವನು ಸತ್ತ. ಅವನಿಗೆ ಜನವಾರ ಇದೆ ಅಂತ ಬ್ರಹ್ಮ ಸಂಸ್ಕಾರ ಸಾಧ್ಯವೇ? ಸಾಧ್ಯ ಇಲ್ಲ. ಜನವಾರ ಇದ್ರು ಅವನು ಹಾರುವನಲ್ಲ. ಈಗ ನಾವ್ ಯಾಕೆ ಹತ್ತು ಜನ ಸೇರಿ ತೀರ್ಮಾನ ಮಾಡ್ಲಿ? ನಿನ್ಗ್ಯಾಕೆ ಸ್ವಾಮಿ ಯಾಕೆ ಎಲ್ಲದಕ್ಕೂ ತಲೆ ಹಾಕೊಂಡ್ ಬರ್ತಾನೆ? ಅವನ್ ಮಕ್ಳೆ ಅವನ್ ಹೆಣನೆ ಇದ್ದಂಗ ಆಯ್ತಲ್ಲಪ್ಪ ಶಿವನೇ. ಆ ಜನವಾರ ಕಿತ್ ಬಿಸಾಕಿ ಎತ್ಕೊಂಡೋಗಿ. ಹಂಗೇನಾರ ಮಾಡಿದ್ರೆ ಎಕ್ಕುಟ್ಟೋಯ್ತೀರಿ. ಇಟ್ಟಿಲ್ದೆ ಹೆಣ ಕಾಯ್ಕೊಂತ ಎಷ್ಟೊತ್ತಿರ್ಬೇಕು? ಆರೋಗ್ಯರಿಯವರು ಸುಮ್ಕವ್ರೆ. ಏನು ಮಾಡಂಗ್ ಕಾಣೆ? ಹಂಗಾರೆ ನಾವೇ ಹೆಣ ಎತ್ತನೇನಣ್ಣ? ಅದಂಗಾಯ್ತದೆ, ಚಿಕ್ಕ ಹೆಣ ಜಾತಿ ಯಬ್ಬಾರಮ್ಮನ್ ಕಾಪ ಗುರಿ ಆಗದ. ಊರು ಕೆರೆ ಸುಟ್ಟು ನಾಶನ ಆಯ್ತದೆ ಅಷ್ಟೇ. ಒಳ್ಳೆ ಗಾಚಾರಕ್ಕೆ ಇಟ್ಕೊಂತು, ಅವ್ರು ಎತ್ತಂಗಿಲ್ಲ ನಾವು ಮುಟ್ಟಂಗಿಲ್ಲ, ಎಲ್ಲ ಎರ್ಬಿಡಂಗಿ ಆಗೋಯ್ತು. ಹಬ್ಬಕ್ಕೆ ಅಂತ ಊರೂರಿಂದೆಲ್ಲ ನೆಂಟ್ರು ಬಂದವ್ರೆ, ಮಕ್ಳು ಮರಿ ಎಲ್ಲ ಹಸ್ಕೊಂಡವೆ. ನೀವೇನಾರ ಮಾಡದೆ ಹೋದ್ರೆ ಮೂರು ದಿವಸವಾದ್ರೂ ಇದು ಹಿಂಗೆ ಇರೋದಯ್ಯ. ನಿಮ್ಮ ಅಪ್ಪಾರ್ಗಾರ ಹೇಳಿ ಬುದ್ಧಿ. ಊರ್ನಾಗ ಎಣ ಮಾಡಿಕೊಂಡು ಯಾರನ್ನ ಒಬ್ಬ ನೋಡ್ಬೇಕಲ್ಲಪ್ಪ. ನೀವೊಂದು ಇದು ನಾವು ಬಾಯಾಕೋ ಯಾವಾರ ಅಲ್ಲ. ಮಣ್ಣು ಮಾಡಿದ್ರೆ ಬ್ರಾಹ್ಮಣರು ಮಾಡ್ಬೇಕು ಇಲ್ಲ ಒಲೆಯರು ಮಾಡ್ಬೇಕು. ಏನಪ್ಪ ಸಂಬಂಧ ಇಲ್ದಂಗೆ ಊರಿರಿಕರು ಕೈ ಕಟ್ಕೊಂಡು ಕುಂತ್ರೆ ಹೆಂಗೆ? ನಿಮ್ಗೆ ಹಾಕ್ಲಾ ಇಲ್ಲೇ ದುಸಾಬ್ರಿ, ಅವ್ರವ್ರ ತೀರ್ಮಾನ ಅವ್ರಿಗೆ ಸೇರಿದ್ದು. ಓ ಊರಿಗೆಲ್ಲ ದೊಡ್ಡ ಮನ್ಸ ಹೇಳಕ್ ಬಂದ್ಬಿಟ್ಟ. ಹೋಗಾಗ ಕೇರಿನಾಗೆ ಚಿಕ್ಕಮ್ಮ ನಾಯಿ ಸತ್ ಬಿದ್ದಂಗ್ ಬಿದ್ದವನೆ. ನೀವೆಲ್ಲ ನಂದಲ್ಲ ತಂದಲ್ಲ ಅಂತ ಸುಮ್ಕಿರಿ. ಯಾಕೋ ಬತ್ತ ಬತ್ತ ಅತಿ ಆಯ್ತು.
ಐನೋರು ಹೇಳ್ತಾರೆ ಓಕ್ಳಿ ಶಾಸ್ತ್ರ ಹಬ್ಬದ ಕಡೆ ಶಾಸ್ತ್ರ. ಅದಕ್ಕೆ ಕರ್ಮಾಂತರ ಅವ್ರು ಮಾಡೋ ಹಂಗಿಲ್ವಂತೆ. ಇನ್ನು ನಿಮ್ ಕೇರಿಯವರೇ ಮಣ್ಣು ಮಾಡ್ಬೋದು. ಯಾವ್ರ ಗುಡ್ಡ ಜನವಾರ ತೆಗಿಯಾಗಂಟ ಹಾರವನೇಯ ಬುದ್ಧಿ ಕಾಲದಿಂದ ನಡ್ಕೊಂಡು ಬಂದದೆ. ಜನವಾರ ತೆಗಿಯೋ ಗಂಟ ದ್ಯಾವ್ರ ಗುಡ್ಡನ್ ಮುಟ್ಟಕಾಯ್ತದ? ನೀವೇ ಹೇಳಿ. ಕೇರಿ ಕೆಡ್ಕಾಯ್ತದೆ, ನಾವೆತ್ತಂಗಿಲ್ಲ ಹೇಳಿ. ಎತ್ತ ಇದ್ರೆ ಹಂಗ ಬಿಟ್ಟಿರ್ಲಿ ಬಿಡು, ಮಾಡೋರ್ ಮಾಡಿದ್ರೆ ನಾ ಮಾಡಕಾಯ್ತದ? ಅಯ್ಯೋ ಹಂಗ ಅನ್ಬೇಡಿ ಬುದ್ಧಿ. ನಿನ್ನೆಯಿಂದ ನಮ್ಮ ಅಪ್ಪನಣ್ಣ ಅಲ್ಲೇ ಬಿದ್ದದ. ಏನಾರ ಒಂದು ದಾರಿ ಮಾಡಿ. ಚಿಕ್ಕಪ್ಪ ನೀವ್ ಹೇಳಿ, ಅವ್ರ ಏನಾರ ಮಾಡ್ಕೊಳ್ಳಿ. ನಮ್ಮಪ್ಪ ನಿಮ್ಮಟ್ಟಿ ಜೀತಾಳು ಬುದ್ಧಿ. ಜೀತ ಮಾಡ್ಕೊಂಡಿದ್ದ ಅಂತ ಅವ್ನ ಏನಾವರು ಅಂತೀಯ? ಕೂಡ ಇದು ಧರ್ಮದ ಏಸಿಯ ಐನೋರೇ ಹಂಗಂದ ಮೇಕೆ ಎತ್ಲಾ ಗೊಂಟ್ಲ. ಏನ್ ಪುಟ್ಸ್ವಾಮಿ ಗೌಡ್ರು ಇಂತಾಗ ದಾಬ್ಕಾಲ ಹಾಕೊಂಡು ಹೊಂಟ್ರಿ? ಯಾವ ಕಡೆ ಬುದ್ಧಿ? ನಗರಕ್ಕೆ. ನಗರಕ್ಕ? ಹೇ ಬನ್ನಿ ಬನ್ನಿ, ನಂಗೂ ಜೊತೆ ಆಯ್ತದೆ. ಕುಂಕಳಿ ಕುಂಕಳಿ ಆ ಉಳ್ಳ ಕಡೆ ಬುದ್ಧಿ. ತುಂಬಿ ಜಾತ್ರೆ ಅದಂಗ್ ಕರ್ಗೋಯ್ತು ನೋಡಿದ್ರ ಗೌಡ್ರೆ. ಊರ್ಗೆಂಗ ಆಚಾರ ಕಾದದು? ಚಿಕ್ಕನ್ ವಾ ಈ ವಯಸ್ಸಾಗೆ ಎಂತ ಮೈಲ್ಗೆ ಮಾಡ್ಕೊಂಡಿದ್ ನಾ ಅಂತೀನಿ. ಮೈಲ್ಗೆ ಗೀಲ್ಗೆ ಏನಿಲ್ಲ, ಮೊದ್ಲೇ ಸರಿಯಾಗಿ ಹೊಟ್ಟೆಗಿಟ್ಟಿಲ್ಲ, ಮತ್ತು ಉಪವಾಸ. ಓಕಳಿ ನೀರು ಮೈ ಮ್ಯಾಗ ಸುರಿದು ಹೆಬ್ಬಾರೆ ಒರೆಸ್ ಕುಡಿಸಿದ್ರು ಬಿದ್ದ. ಹೆಬ್ಬಾರೆ ಬಾರಕ್ಕೆ ಉಸಿರು ಸಿಕ್ಕೊಂಡು ಸತ್ತ. ಊರಿಗೆ ಮುಖ್ಯಸ್ಥರು ಬನ್ನಿ ಅಲ್ಲಿ. ಏನಿದೆಲ್ಲ ಏನಿಲ್ಲ ಸ್ವಾಮಿ, ಚಿಕ್ಕನಮ್ಮ ನಿನ್ನೆ ಸತ್ತೋದ, ಅವನ ಹೆಣ. ಹೌದ್ರಿ, ಅವನ ಹೆಣ ಯಾಕೆ ದಫನ್ ಮಾಡ್ಲಿಲ್ಲ? ನಾನು ಅದು ನಿನ್ನೆಯಿಂದ ಹೇಳ್ತಾ ಇದ್ದೀನಿ. ಅವನ ಮಕ್ಕಳೇ ಮುಂದೆ ಬರ್ತಾ ಇಲ್ಲ. ಯಾರು ಕೂಡ ಯಾವನವನ್ ಕೂಡ ನೀನೇನು? ಯಾಕೋ ನಿಮ್ಮಪ್ಪನ ಹೆಣ ಹತ್ತಲಿಲ್ಲ? ಜನವಾರ ಆಯ್ತು ಹೇಳಿ. ಒಲಿಯ ಮೈ ಮೇಲೆ ಜನವಾರ, ಟೆಂಪ್ರರಿ ಬ್ರಾಹ್ಮಣ. ಹದಿನೈದು ದಿನ ಜನವಾರ ಹಾಕೊಂಡ್ರೆ ಆರ್ ಜನ ಯಾರು ಬಿಟ್ರು ಆರ್ವರ ಆಯ್ತಾರೆ ಹೇಳಿ. ಅದೆಲ್ಲ ಅವ್ರಿಗೆ ಗೊತ್ತಿದೆ, ಈಗ ಅವನು ಬ್ರಾಹ್ಮಣನಲ್ಲ. ಜನವಾರ ಅದೇ ಒಲೆಯ ಅಲ್ಲ. ಹಾಗಾದ್ರೆ ಯಾರು ಹೆಣ ಹತ್ತಾಕಿಲ್ವಾ? ಸರ್ಕಾರಿ ಹೆಣ ಅಂತ ಮಜೂರ್ ಮಾಡ್ಬೇಕಷ್ಟೇ, ಎತ್ತಾಕ್ರು ಹೆಣನ. ನೀವು ಬನ್ನಿ ಇಲ್ಲಿ. ಹೆಸರು? ಕಳಸಯ್ಯ. ರುಜು ಹಾಕಿ. ನೀವು? ಇವರ ದಾಸೇಗೌಡರು. ರುಜು ಹಾಕ್ತೀರೋ ಹೆಬ್ಬೆಟ್ಟೋತ್ತೀರೋ? ಇಲ್ಲಿ ಮಾಡಿ.
ಹಾಯ್ ಜನರ ಜನ. ಕಿಲ್ವ ಪುಟ್ಟ, ಅವನೇ ನಿನ್ ಬಂದುನ ಬಳಗನ, ಹೋಗಿ ಹೋಗಿ ಅವನ್ಗೆ. ಊರಲ್ಲಿ ಹೇಳೋರ್ ಕೇಳೋರ್ ಹಿರಿಯಕರ್ ಯಾರೂ ಇಲ್ವೋ? ಹೋಗಿ ಪೊಲೀಸ್ ಪೌಸ್ ಕರ್ಕೊಂಬತ್ತಾನಂತೆ ಬಡ್ಡೆ ಹೈದ. ಗೌಡ ಗದ್ಕಿಯ ಮಾನ ಮೂರ್ ಕಾಸ್ಗಾಯ್ತಲ್ಲೋ. ಎತ್ತೋರ್ಗೆ ಘನಂದಾರಿ ಹೆಸರು ತತ್ತಾನೆ ಈ ಮಗ. ಮುಂದೆ ಗೌಡಿಕೆ ಮಾಡೋನ್ ರಿವಾಜ ಇದು. ನೀ ಮಾಡಿದ ತಪ್ಪಿಗೆ ನಾ ಊರವ್ರ ಮುಂದೆ ತಲೆ ತಗ್ಸಂಗಾಯ್ತು. ಓಹೋ, ಒಲೇರಿ ಅವ್ನಿಗೆ ಕಿರೀಟ ಇಟ್ಬಿಡ್ತಿದ್ರು ನೋಡು. ಹೋಗ್ಲಿ ಬಿಡಿ, ಯಾನ ತಿಳಿದೆ ಮಾಡ್ಬಿಟ್ಟ. ಯಾನ್ ತಿಳಿದೆ ಮಾಡ್ಬಿಟ್ಟ ಅಲ್ಲ, ಏನು ಅವ್ರು ಕಾಯ್ತಾ ಅವ್ರೆ, ಅದೇನ್ ಬೊಗಳ್ತೀಯ ಬೊಗಳ್ಬಿಟ್ ಬಾ. ಕಳಸ ಏನವ್ರಿಗೂ ಮನಸ್ಸು ಕೆಟ್ಟೋಗೈತೆ. ಏನ್ಲ ಏನ್ ಮಾಡ್ತಾ ಇದ್ದೆ? ಹೇಳೋದ್ ಕೇಳಕ್ಕಿಲ್ಲೇನೋ ಲೌಡಿ ಮಗನೇ. ಹೋಗ್ಬಿಟ್ಟು ಬಾಪುಟ್ಟ. ಹೋಯ್ತೀಯೋ ಇಲ್ವೋ? ತಾಯಿ ಎಲ್ಲ ತಪ್ಪಲಿ ಅಂತ ಮುದ್ದು ಮಾಡಿ ಬೆಳೆಸ್ತೆ ನೋಡು, ಅದಕ್ಕೆ ಇಷ್ಟು ಹೆಚ್ಕೊಂಡ್ರು. ಬರ್ತಿಗೆ ಅಂತ ನಿನ್ ಮಾತಾರು ಕೇಳ್ತಾನಲ್ಲ. ಬಾಪುಟ್ಟ ಕೂತ್ಕೋ. ನಿನ್ಗ್ಯಾಕೋ ಇದೆಲ್ಲ ನೋಡು, ನೀನೀಗ ದೇವ್ರ ತೀರ್ಥ ತಗೊಂಡು ತಪ್ಪು ಕಾಣಿಕೆ ಒಪ್ಪಿಸ್ಬೇಕು. ಯಾಕೆ? ಮಾಡೋದ್ ಮಾಡ್ಬಿಟ್ಟು ಕೇಳ್ತೀಯಲ್ಲೋ. ಹಾಗಂತ ತೀರ್ಮಾನ ಆಗಿದೆ ಅಲ್ವೋ? ಪೊಲೀಸರಿಗೆ ಕರ್ಕೊಂಬಂದು ಊರ್ ಹಿರಿಯಕ್ಕೆ ಮಾನಾಟಕ್ಕಿದೆ, ಅದು ತಪ್ಪಲ್ವಾ? ದೊಡ್ಡ ಮನಸ್ಸೆಲ್ಲ ಉದಾಸೀನರಾಗಿದ್ದ ನೋಡ್ಕೊಂಡಿರ್ಬೇಕಾಗಿತ್ತ? ಒಂದಿನ ಎಲ್ಲ ನಡುಬಿದ್ದಿನ ಹೆಣ ಕೊಳಿತಾ ಬಿದ್ದಿತ್ತು. ಚಿಕ್ಕನ ಮಾಯನ ಮನ್ಸ ಅಲ್ವಾ? ನಾ ಮಾಡಬಾರ್ದು ಕೆಲಸ ಏನ್ ಮಾಡಿಲ್ಲ. ಹಾಗೆಲ್ಲ ಸಿಟ್ಟಾಗ್ಬೇಡ ಪುಟ್ಟ. ಕೆಳಗಿನ ಕೇರಿಯವ್ರ ಮೇಲೆ ನಮಗೇನು ಕರುಣೆ ಇಲ್ಲ ಅಂತಲ್ಲ, ಆದರೂ ಶಾಸ್ತ್ರ ಸಂಪ್ರದಾಯದ ಮುಂದೆ ನಾವೇನು ಮಾಡೋಕ್ಕಾಗಲ್ಲಪ್ಪ. ಅದೆಲ್ಲ ಒಪ್ಪ ಮಾತಲ್ಲ. ನಿನಗೊಪ್ಪ ಮಾತಲ್ಲ ಅಂತ ಊರ್ ಹಿರಿಯಕರನ್ನ ಎದುರು ಹಾಕೊಳ್ತೀಯನೋ? ಅಂತ ಕಾಲ ಬಂದ್ರೆ ಹಂಗೆ ಆಯ್ತದೆ ಹೇಳಿ. ನಾನಂತೂ ತಪ್ಪಕೊಡಲ್ಲ, ದಂಡನು ಕೊಡಲ್ಲ. ಏ ಪುಟ್ಟ ಕೇಳಲಿ, ಪೊಲೀಸ್ನವ್ರು ಏನಾರ ಬರ್ದ ಹೋಗಿದ್ರೆ ಚಿಕ್ಕನ ಮೇಣ ಇನ್ನೂ ನಾಲ್ಕೈದು ದಿವಸ ಕೊಳಿತಾ ಬಿತ್ತಿರೋದಪ್ಪ. ಹೌದು ಕಣ್ಣ, ಪುಟ್ಸ್ವಾಮಿ ಪೊಲೀಸ್ನ ಕರ್ಕೊ ಬಂದಿರೋದ್ರಿಂದ ದೊಡ್ಡ ಗೌಡರಿಗೆ ಬಲ್ಸಿಟ್ಟು ಬಂದ್ಬಿಡೈತಿ. ಚಿಕ್ಕ ಹುಡ್ರು ಬುದ್ಧಿ ಇದ್ಯಾನ್ ಬುದ್ಧಿ, ಇಲ್ಲಿ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರ? ಇದ್ಯಾಕೆ ಹಿಂಗಾಯ್ತು? ಎಲ್ಲ ಗರ್ಬಡ್ದಂಗ ಆಗೈತೆ. ಅಲ್ಲಿ ನೋಡ್ರೆ ಗೂಡ ಒದ್ದಾಡ್ತಾವನೆ. ಅಬ್ಬದ ಸುತ್ಕ ಅವ್ವ ಮುನ್ಸ್ಕೊಂಡವಳು ಏನೋ. ಚಿಕ್ಕನ ಮಕ್ಳು ಹೆಂಗವ್ರ? ಅಯ್ಯ ಕೊಳ್ಳಾಡ್ತಾವ ಬುದ್ಧಿ, ಇವತ್ತು ಅವರಪ್ಪನ ತಿಥಿ ಅಲ್ವರ. ನಡಿ ನಾನು ಬತ್ತೀನಿ, ಹೋಗುವ. ಯಾಕಲ ಸಿದ್ಧ? ಬತ್ತವ್ರೆ ಇದ್ವಾ, ಎಲ್ಲಾರು ಮುಟ್ಸ್ಕಿಸ್ಕೊಂಡಿ.
ನಾವೇ ಬತ್ತಿದ್ವಲ್ಲ. ಚಿಕ್ಕವ್ರು ಇಲ್ಲಿ ಗಂಟ ಬರೋದುಂಟ? ಆಗ್ಲೇ ಹೆಬ್ಬಾರಮ್ಮ ಒಂದ್ ಬಲಿ ತಕೊಂಡವಳೆ, ಇನ್ಯಾರ್ಗೇನಾತದ? ನೀವು ಒಲ್ಗೇರಿ ಕಾಲಿಕ್ರೆ ಒಳ್ಳೇದಂತ ಬುದ್ಧಿ. ಚೌಡವ್ವಸ್ಕಂಡ್ರೆ ಹೆಂಗತ್ತೆ ಬುದ್ಧಿ? ಏನಾಗೋಯ್ತದೆ? ಯಾಕೆ ಹಿಂಗ್ ಬೆದರ್ಕೊಂಡ್ ಸಾಯ್ತೀರಾ? ಕೊಡತ್ಗೆ ಅಲ್ಲ ಅದ್ ನೋಡು. ಗದ್ದೆಗೆ ಯಾಕೆ ಯಾರು ನೀರೇ ಕಟ್ಟಿಲ್ಲ? ಎಲ್ಲ ಬಿಡ್ದು ಬಾಯ್ ಬಿಟ್ಕೊಂಡದೆ ನಂಜ ಇಲ್ಲೋದ? ಯಾಕೊಬ್ರು ಮಾತಾಡೋಣ್ರಿ. ಇನ್ನೊಂದ್ ಕಿತ್ತ ಒಲಿಗೇರಿ ಕಾಲ್ ಮಡಗಿದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ ನೋಡು. ಅಲಾಲ್ಕೋರನ್ ತಂದು ಏನೋ ಹುಡುಗಾಟ ಅಂತ ಸುಮ್ಕಿದ್ರೆ ಭಾರಿ ಆಯ್ತು ನಿಂದು. ಯಾರಿಗೆ ಹೇಳ್ತಿರೋದು? ಎತ್ತಪ್ಪನೆ ಕರೀತಾ ಇದ್ರು ನನಗಲ್ಲ ನನ್ನ ಬೆನ್ನಿಗೆ ಅಂತ ಹೋಯ್ತಾ ಅವ್ನಿ. ಯಾಕ್ ಗೌಡ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ದಿ? ಏನು ಹೇಳಿ ಬುದ್ಧಿ? ಯಾನ್ ಬದ್ರಿ ಬುದ್ಧಿ? ಕೂತ್ಕೊಂಡ್ ನಾಡ್ಸ. ಗೌಡ, ಊರ್ ಹಿರಿಯಕರೆಲ್ಲ ದೂರು ತಂದಿದ್ದಾರೆ, ಪುಟ್ಟನ್ ಯಾಕೋ ಅತಿ ಆಗ್ತಾ ಇದೆ, ಪಂಚಾಯತಿ ಕರೀಬೇಕು ಅಂತಿದ್ದಾರೆ. ನೀನೇನ್ ಹೇಳ್ತೀಯ? ಅವ್ರಂಗ ಹೇಳೋದು ಸರಿನೇ ಐನೋರೆ. ನನ್ ಮಗ ಮಾಡಿದ ತಪ್ಪಿಗೆ ನಾ ದಂಡ ಕಟ್ಟಿದ್ರೆ ಹೆಂಗೆ ಆಯ್ತದ? ಅದ್ ಹೇಗಾಗುತ್ತೆ? ನೀನೇನೋ ದಂಡ ಕಟ್ತೀಯ, ಸರಿ, ತಪ್ಪಕೊಳ್ಳೋಕಾದ್ರೂ ನಿನ್ ಮಗ ಬೇಕೇ ಬೇಕಲ್ಲ, ಅದಕ್ಕೆ ಅವನ್ ತಯಾರ? ಚಿಕ್ಕಪ್ಪನಾದ ಯಾಕೆ ದಂಡ ಕಟ್ಟಬೇಕು?
ಅವನೇ ಯಾರು ಅಟ್ಟಿಲ್ಲ ರಚಿತ ಮಾಡಿ ಕಟ್ಲೆ. ಮತ್ತೆ ಗೌಡ್ ಗದ್ದಿಗೆ ಮೇಲೆ ನ್ಯಾಯ ಹೇಳ್ದು ನಾನು. ನನ್ ಮಗನೇ ಊರ್ ಕಟ್ಲೆ ಮುರಿದ್ನಲ್ಲ ಏನೋರಿ, ನಾನ್ ನ್ಯಾಯ ಹೇಳದ್ ಗದ್ದಿಗೆ ನಂಗೆ ಸವಾಲಾಯ್ತು. ಯಾವ್ರು ಮಾಡ್ದಂಗಾಗ್ಲಿ ಇಲ್ಲ ಬುದ್ಧಿ, ಎಲ್ಲ ಮೈಲಿಗಂದ್ಲೆ ಆದದ್ದು. ಅಮ್ಮ ಮೈ ಮೇಲಿದ್ರು ಹಿಂಗಾಗ್ಬೇಕಾರೆ ಎಲ್ಲ ಅಮ್ಮನ್ ಸಾಪ್ ತಿನ್ಲೇ ಬುದ್ಧಿ. ಚಿಕ್ಕನ್ ಮನ್ಗೇನು ಎಳೆ ವಯಸ್ಸ, ನೀವೇ ಹೇಳಿ. ಆ ವಯಸ್ಸನಾಗ ಹೊಟ್ಟೆ ಗಿಟ್ಟಿಲ್ದೆ ಆ ಹೆಬ್ಬಾರ ಎತ್ತೋದು ಅಂದ್ರೆ ಏನಾಗ್ಬೇಕು? ರಾಣು ಇದೆ ಸತ್ತ ಅಷ್ಟಯ್ಯ. ಯಾಕೆ ಹಿಂಗೆ ಬೆದರ್ಕೊಂಡು ಸಾಯ್ತೀರಾ? ನಾನು ನಿಮಗೆ ನರ್ಮನ್ಸ ಅಲ್ವಾ, ಅಷ್ಟು ತಿಳಿಯಕ್ಕಿಲ್ಲ. ಗೌಡ್ರ ಮಗ ಪುಟ್ಸ್ವಾಮಿ ಗೌಡ್ರ ಮ್ಯಾಕೆ ನ್ಯಾಯ ಸೇರ್ತಾ ಅವ್ರೇ? ಊರೆಲ್ಲ ಮನೆ ಗೊಂದಾಳ್ ಪಂಚಾಯತಿ ಸೇರ್ಬೇಕು ಅಂತ ತಿರೀಕ್ರಿಂದ ಅಪ್ಪಣೆ ಆಗದೆ. ಚಿಕ್ಕಪ್ಪ ಬೇರೆ ಗದ್ದೆಗೆ ಬರ್ತಾನೋ ಇಲ್ಲೋ ಕಳ್ಸನ್ಯಾರು ಹೇಳಿದ್ರು ಅದಕ್ಕೂ ಕೇಳಿಲ್ಲ, ಚಿಕ್ಕಪ್ಪ ಬೈದ ಅದಕ್ಕೂ ಬರ್ಲಿಲ್ಲ. ಇವತ್ತೇನಾದ್ರೂ ಪಂಚಾಯತಿಗೆ ಬರೆದಿದ್ರೆ ಬಂದ್ಬಿಟ್ಟವನೆ ಬೇಗ ಕರ್ಕೊಂಡು. ಪುಟ್ಸ್ವಾಮಿ, ಊರ್ ಪಂಚಾಯತಿಗೆ ಅವಮಾನ ಮಾಡಿ ಊರ್ ಹಿರಿಯಕರನ್ನ ಕೇಳಿದೆ, ನೀನೇ ಹೋಗಿ ಪೊಲೀಸರನ್ನ ಕರ್ಕೊಂಬಂದೆ. ಅದು ಅಲ್ಲದೆ ಊರವ್ರ ಒಪ್ಪಿಗೆ ಇಲ್ಲದೆ ಹೊಲೇನ ಹೆಣನ ಪೊಲೀಸರಿಗೆ ಒಪ್ಪಿಸ್ದೆ. ಈ ತಪ್ಪಿಗೆ ದೇವ್ರ ಮುಂದೆ ದಂಡ ತೆರೋದಕ್ಕೂ ನೀನು ಒಪ್ಪಲಿಲ್ಲ. ಇದಕ್ಕೆ ಊರವರು ನಿಮ್ಮ ಮೇಲೆ ದೂರು ಕೊಟ್ಟವ್ರೆ. ನಿನ್ನ ಅಹವಾಲು ಸಂಜಾಶಿ ಏನಾದರೂ ಇದ್ದೆ ಹೇಳು. ನ್ಯಾಯ ಕೊಡಕ್ ಮುಂಚೆ ನೀ ಏನಾರ ಹೇಳೋದೈತಾ? ನೋಡ್ದ ಅವನ್ ದಿಮಾಗ. ದಾಸೇಗೌಡರ ಮಗ ಪುಟ್ಸ್ವಾಮಿ ಗೌಡ ಮಾಡಿದ ತಪ್ಪಿಗೆ ಊರ್ನ ಹಿರಿಕರೆಲ್ಲ ಸೇರಿ ಈ ತೀರ್ಮಾನ ತಕೊಂಡವ್ರೆ. ಏನು ಅಂದ್ರೆ ಅವನ್ ತನ್ನ ತಪ್ಪು ಒಪ್ಕೊಂಡು
ದ್ಯಾವರ್ ತೀರ್ಥ ತಕೊಳ್ಳೋವರೆಗೂ ಒಕ್ಕಲ್ಗೇರಿಗೂ ಅವನಿಗೂ ಸಂಬಂಧ ಇಲ್ಲ. ಅವನಿಗೆ ಜಾತಿ ಬಹಿಷ್ಕಾರ ಹಾಕದೆ ಊರಿನ ಎಲ್ಲ ಮತಸ್ಥರು ಇದನ್ನ ತಪ್ಪದೇ ಪಾಲಿಸ್ತಕ್ಕದ್ದು. ಕೌಡ್ರೆ ಇದಂತವ್ರ ಹೊಟ್ಟೆಲ್ ಹುಟ್ಟಿದ ಮಗನ್ಗೆ ಇಂಥ ನ್ಯಾಯ ಕೊಡ್ತಾರಲ್ಲ ಗೌಡ್ರ, ಹಿಂಗ್ ಮಾಡ್ಬೈದ? ಛೇ ಛೇ, ಹಿಂಗ್ ಆಗ್ಬಾರ್ದಾಗಿತ್ತು. ಇನ್ಯಾನ ಒಪ್ಪಕ್ಕಿಲ್ಲ, ಏನ್ ತಪ್ಪು ಮಾಡಿದೆ ಅಂತ ನಂಗೆ ಬಯಸ್ಕರ ಹಾಕಿದೀರ? ಕೋಳಿ ತಿದ್ದಿದ್ದ ಒಲೆ ನೆಲ ತಕ್ಷಿ ನೀವೇ ಬಂದಿಲ್ಲ. ಚಿಕ್ಕನ್ ಮನೆ ನಿಮ್ಮ ನಿರ್ಮಿಸಲ್ವಾ? ನಿಮ್ಮ ಜೊತೆಗಿದ್ರೆ ನನ್ ಮಾತ್ರ ಯಾಕೆ ಹಿಂಗ್ ಹೋಗ್ತಿದ್ರಿ? ಇದ್ಯಾಕೆ ಹಿಂಗ್ ಕುಂತಿದೆ? ಎದ್ಬಾ ಇಟ್ಟಿಕ್ಕು ಅಂತ. ಬಿಸಿ ರಕ್ತ ಆಯ್ತು ಹೋಯ್ತು, ಇದನ್ನೆಲ್ಲ ತಲೆಗಚ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಊರಿಗೆ ಯಜಮಾನ್ರಾಗಿ ಏನು ಪುಟ್ಟ ನಿನ್ನೆಯಿಂದ ಮನೆಗೆ ಬರ್ಲಿಲ್ವಾ? ತಾಯಿ ಇಲ್ಲ ತಬ್ಲಿದ್ದ ಮುದ್ದಾಗಿ ಸಾಕ್ದೆ. ಅವನೇನೋ ಒಳ್ಳೆ ಹುಡುಗ, ಏನೋ ಗ್ರಹಚಾರ ಆಗಿದ್ದಾಗೋಯ್ತು. ಅವನಿಗೂ ವಿವೇಕ ಇದೆ, ಏನೋ ಈ ಹುಡುಗಾಟ ಕೊಂಚ ದಿನ ಅಷ್ಟೆ, ಆಮೇಲೆ ಅವನು ವಾಪಸ್ ಬಂದೇ ಬರ್ತಾನೆ. ಕಾಲಿಗೆ ಬಿತ್ತು ತಪ್ಪಾಯ್ತು ಅಂತ ಕೇಳ್ಕೊಳ್ತಾನೆ, ಅದನ್ನೆಲ್ಲ ಯೋಚನೆ ಮಾಡಿ ಏನ್ ಪ್ರಯೋಜನ? ಶ್ರೀರಾಮ ವಿಷ್ಣು ಪರಮಾತ್ಮ ವಾಸುದೇವ ಕಾಲವಕ್ಕೆ ಯಾವ ಆಕ್ಷರ ಹೇಳಮ್ಮ ಜಗನ್ಮಾತ, ಯಾವ ಸಮಯದಲ್ಲಿ ಹೇಳುತ್ತೀಯ, ಯಾವ ಆಕ್ಷರದಲ್ಲಿ ಹೇಳುತ್ತೀಯ? ಒಳ್ಳೆ ವಾಕ್ಷದ ಬಂದ್ರೆ ಒಳ್ಳೆ ವಾಕ್ಯ ಹೇಳಮ್ಮ, ಒಳ್ಳೆ ಕಾಲ ಚೌಡಿ, ಕೆಟ್ಟ ವಾಕ್ಯ ಬಂದ್ರೆ ಕೆಟ್ಟ ವಾಕ್ಯ ಹೇಳು. ಹಾಲವಕ್ಕಿ ನೆನಮೆ ನನ್ನ ರಾತ್ರಿ ಪುಟ್ಸ್ವಾಮಿ ನಿಮ್ ಕೇರಿಯ ಕಂಡ ಬಂದಿದ್ನೇನೆ ಉಂಡ್ರವೋ? ಮುಂಜಾನೆ ನಿಂಗೆ ಅಟಿ ತಾವೇ ಇದ್ರು, ರಾತ್ರಿಯೆಲ್ಲ ಅಲ್ಲೇ ಇದ್ರೋ ಏನೋ. ಊರ್ ಪಂಚಾಯತಿ ಮಾಡಿ ಜಾತಿ ಬಹಿಷ್ಕಾರ ಹಾಕಿದ್ಮ್ಯಾಂಗು ಒಳಗೇರಿಯಾಗೆ ಸೇರ್ಕೊಂಡವ್ರು. ಏನ್ ಗೌಡ ಗದ್ದೆ ಕಡೆ ಹೊಂಟಿದೀಯಾ? ಹೋಗು ಹಂಗೆ ತಿರ್ಗಾಡ್ಕೊಂಡ್ ಬರವ ಅಂತ. ಯಾಕೋ ಬ್ಯಾಸರ ಬಿಟ್ಟಿ, ಇದ್ದೋನೊಬ್ಬ ಮಗ ಅವನಿಗೇನ್ ಕಮ್ಮಿ ಆಗಿತ್ತು? ಮಹಾರಾಜನಂಗೆ ಆರಂಭ ಮಾಡ್ಕೊಂಡಿರ್ಬೋದಿತ್ತು, ಅದು ಬಿಟ್ಟು ಊರವ್ರ ವೈರ ಕಟ್ಕೊಂಡವನೇ
ಈಗ ಬೇರೆ ಒಲಿಗೇರಿ ಒಕ್ಕಂಟವನು ಎಂಥ ಜಿನ ಕಾಣಂಗಾಯ್ತು ಹೇಳಿ. ನಮ್ಮ ಕೈಲಿ ಏನಿದೆ ಗೌಡ, ಎಲ್ಲ ಅವನಿಚ್ಛೆ. ಏನಿಚ್ಛೆ? ನನಗಂತೂ ಯಾರ ಮ್ಯಾಕೂ ವಿಶ್ವಾಸ ಇಲ್ಲ. ಹೆಂಗಿದಿಲ್ಲ ಮಗ? ಚಂದಾಕಿದ್ದೀನಪ್ಪ. ಚಂದಾಗಿರು, ಚಂದಾಗಿರಪ್ಪ. ದೇವ್ರು ಚೆನ್ನಾಗಿ ಮಾಡಿದ್ವಿ ನಿನ್ನ. ಇದನ್ನ ಚಿಕ್ಕವ್ರಿಗೆ ಕೊಟ್ಬಿಟ್ವಾ, ತಕ್ಕೋ ಯಾರು ನೋಡ್ಗಿಡಾರು. ಚಿಕ್ಕವ್ರು ಮೂರತ್ತು ನಂಬಿಕೆ ರೀ ನಾಗವ್ರೆ, ಮೇಲ್ಜಾತಿಯವ್ರು ಹಿಂಗಿದ್ರೆ ದೇವಿ ಮುನಿಯಾಕಿಲ್ವಾ? ಯಾರು ಪುಟ್ನ? ಅವ್ನು ನಿಮ್ ಕೇರಿ ಅಂತಾನೆ.
ನೋಡಮ್ಮ ಅಟ್ಟಿ ತಾವ ಬಂದು ಅಕ್ಕಿ ತಗೊಂಡು ನಂಜ ಒಟ್ಲಾಕಕ್ಕೆ ಬಿತ್ನೆ ಹೇಳಿದ್ದೆ ಕಾಳೆಗೌಡನ್ಗೆ, ನಾಳೆ ಹೋಗಿ ಇಸ್ಕಂಬ. ಹುನ್ರ ಸಾಮಣ್ಣ ಅವರು ಇಟ್ ಕಳ್ಸಾರ. ನೀವಿಲ್ದೆ ಅಟ್ಟಿ ಬಿಕೊ ಅಂತದ. ಊರ್ಗೆ ಒಳ್ಳೇದು ಮಾಡಕ್ ಹೋಗಿ ನಿಮ್ಗೆ ಹಿಂಗಾಯ್ತಲ್ಲ, ಯಾವ್ರ ಕಣ್ಣಿಲ್ಲ ಕಣಣ್ಣ. ಮಟ್ಟಿ ಪೌಡೆ ನಿನ್ ಕೈ ಸೇದೋಗ, ನಮ್ಮ ಮಟ್ಟಿ ಕೂಳೆ ಆಡಕ್ ಬಂದಿದ್ದೇನ್ಲ, ದುಡ್ಡು ತಿನ್ನಕೇನಾದದ್ದು, ಅವ್ರ ಇವರಟ್ಟಿ ನುಗ್ಗಾದು ತಿನ್ನಾದು. ಯಾವಾಗ್ಲೂ ನಟಿ ತಾವೇ ಬರ್ತಾರೆ, ಏನ್ ಹಾಳು ಮುಂದೆ ಯಾವಾಗ್ಲೂ ಬಂದ್ ಬಂದ್ ಬರ್ಬಾರ್ದು. ಮಾವಯ್ಯ ಸತ್ತ ಮ್ಯಾಗೆ ಅಟ್ಟಿ ಬಿಕ್ಕು ಅಂತದೆ, ಮನಸ್ ಗಟ್ಟಿ ಮಾಡು. ತಪ್ಪು ಕಾಣಿಕೆ ಕೊಟ್ಟು ಅಟ್ಟಿಗ್ ಬಾ, ಅವರೇ ನಿನ್ ನೆಂಟ ಇಷ್ಟ, ಅವ್ರಿಗಾಗಿ ಇಷ್ಟು ಕಷ್ಟ ಪಡ್ಬೇಕಾ? ಅಟ್ಟಿ ಅವ್ರಿಗಿಂತ ಒಲೆರೆ ಹೆಚ್ಚಾದ್ರು ನಿಂಗೆ. ತಪ್ಪುಕೊಂಡ್ರೆ ಏನಾಯ್ತದೆ, ಒಪ್ಕೋ ಪುಟ್ಟ. ಅದೆಲ್ಲ ಆಗಲ್ಲ ಹೋಗಲ್ಲ, ಸುಮ್ಕೆ ನೀನ್ಯಾಕೆ ಮನಸ್ಸು ನೋಯಿಸ್ಕೋತೀಯ ಅದಕ್ಕೆ. ಏನ್ ಮಾಡ್ಕತ್ತೀಯ ಮಾಡ್ಕ, ನಾವ್ಯಾರ ನಿನಗೆ? ನಮ್ಮ ಹೊಟ್ಟೆ ಮೇಲೆ ಕಲ್ ಬಿತ್ತು ಕಾಣೋಣ, ಹೊಲ್ತಾವ್ ಕಾಲ್ ಮಾಡಿದ್ರೆ ನಮ್ ಜನ್ಮ ಜಾರಾಡ್ಬಿಡ್ತಾರಂತೆ.
ಯಾಕ ಇವತ್ತೆಲ್ವ ಕಳೆ ಕೀಳೋದು? ಗೌಡ್ರ ಟೀ ತಾಕ್ ಹೋಗಿದ್ದೆ, ಅವ್ರು ನಿಮ್ ಕೇರೆಯವ್ರು ಕಳೆ ಕೀಳೋದು ಬೇಡ, ಮುಂತೆನೆ ಕೊಯ್ಯೋದು ಬೇಡ ಅಂತ ಅಂದ್ರು. ನಮ್ ಗತಿ ಪುಟ್ಟಯ್ಯನವರು ನಮ್ ಕೇರಿನಾಗಿರೋದೇ ಹಿಡ್ಸಕ್ಕಿಲ್ಲ, ಅದಕ್ಕೆ ಕರಾಮಾತ್ ಮಾಡವ್ರೆ. ಸರು ನಿಂದ ಹೇಳ್ತಾ ಬಂದ್ರು, ನನ್ ಮಾತೇ ಕೇಳಲಿಲ್ಲ. ಎಷ್ಟ್ ದಿವ್ಸ ಅಂತ ಬುಸ್ ಬುಸ್ ಅಂದಾರು? ಕಳೆ ಕೇಳ್ದಿದ್ರೆ ಬೆಳೆ ಬಂದಾತ? ಇಂದಲ್ಲ ನಾಳೆ ಕಳೆ ಕೀಳಕ್ ನಾವೇ ಬೇಕಲ್ಲ. ಕೇಳ್ದ ನಿನ್ ಪುಟ್ಟನ್ ಕತೆನ? ಬೈದ್ನ ಬೈದ್ನ ಅಂತ ವಹಿಸ್ಕೊಂಡ್ ಬರ್ತಿದ್ದಲ್ಲ, ನೋಡ್ದ ಅವ್ನ್ ಮಾಡಿದ್ದ ಗದ್ದೆ ತಾವ ಪುಟ್ಟನ್ ರಾಮಾಯಣ ಹೇಳ್ತಿದ್ದ. ನಮ್ ಸಿದ್ದ ಹೊಲಗಾರ್ಯಾಗ ಚಕ್ಕಂದ ಆಡ್ತಾವ್ನ, ಊರೆಲ್ಲ ಅದೇ ಸುದ್ದಿ. ಅಟ್ಟಿ ಮರ್ಯಾದೆ ಎಲ್ಲುಳಿತು? ತ್ವಾಟ ನೋಡ್ಕೊತಾವನಂತೆ. ಆಹಾ, ಹೊತ್ತು ಗೊತ್ತಿಲ್ದೆ ಹೊಲಗಾರಿಯಾಗ ಅಲಿತಾನಂತೆ. ಅದೇನ್ ಮಾಡವನ, ಗದಾ ಹಾಕೋ, ಕಬ್ಬಿನ ಗದ್ದೆಗೆ ನೀರ್ನಾದ್ರೂ ಕಟ್ಬರ್ತೀನಿ. ನೀನಿಲ್ಲಿ ನಂಜ ಇರ್ನಿಲ್ಲ, ನಾನೇ ನಿನ್ ನೋಡವ ಅನಿಸ್ತು ಬಂದೆ. ಇಟ್ಟು ಆರೋಗ್ಯ ಇತ್ತೋ ಯಾನೋ. ಏನದು ಹೇಳತ್ಗೆ? ಯಾನಿಲ್ಲ ಬಿಡು. ಮೈಯೆಲ್ಲ ಮೂಳೆ ಬಿಟ್ಕೊಂಡ್ಬಿಟ್ಟದಲ್ಲ, ನೆತ್ತಿಗೆ ಎಣ್ಣೆ ಇಲ್ಲದೆ ಹೆಂಗಾಗೈತೆ ನೋಡು. ಕಣ್ಣಿಗೆ ಆಸರಾಗಂಗಿದ್ದೆ, ದೊರೆ ಮಗನಂಗಿರಾದ ಬಿಟ್ಟು. ಪುಟ್ಟ ಯಾಕೆ ಪುಟ್ಟ ಸಾರ್ ಚಂದಕ್ಕಿಲ್ವಾ? ಪುಟ್ಟ ಹಂಗ್ ಬಿಟ್ಬಿಟ್ಟು ಹೋಗ್ಬಾರ್ದು.
ಅಂತ ಎಲ್ಲೋಗಿದ್ದ ಮೀ ಹೊತ್ತು ಗೊತ್ತು ಇಲ್ಲ ನಿಂಗೆ? ಹೇಳೋರು ಕೇಳೋರು ಇಲ್ಲನೆ ಮೌಸುಡಿ. ಆ ಚಾಚಕ್ಕೆ ತಂದು ಹಿತ್ತಿಕ್ಕ ಹೋಗಿದ್ದೇನೆ, ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನೀ ಪಾಟಿ ಜನ ಯಾತ್ರೆ ಕೊಂಡ್ಕೊಂಡಿರಿ? ನಾಸೇಗೌಡರು ಜೀತ್ ಕೇಳ್ಕೊಳ್ತಾರೆ ಬುದ್ಧಿ ಅದಕ್ಕೆ. ಜೀತಾಳ್ಗಳನ್ನ ಕರ್ಸದ್ದು ನೀ ಅವನ್ನ ಅದನ್ನ ಕೇಳಕ್ಕೆ ನನ್ನ ಹೊಲ್ದಾಗ ಗೇಯಕ್ಕೆ ನನಗಿಷ್ಟ ಬಂದವ್ರು ನೇಮಿಸ್ಕೋತೀನಿ. ಆ ತೋಪಿನ ಪಕ್ಕ ಜಮೀನು ನಿನ್ನಂಗಾಯ್ತದೆ, ಇನ್ಯಾರದ್ಲ ಅದು? ಓ, ನಿಂಗೆ ಗೊತ್ತಿಲ್ಲ ಅಲ್ವಾ, ಚಿಕ್ಕಪ್ಪ ಆಸ್ತಿನ ಅರ್ಧ ನನ್ನ ಹೆಸರಿಗೂ ಅರ್ಧ ದೇವಸ್ಥಾನಕ್ಕೂ ಬರ್ದವನೆ. ಅದಂಗಾಯ್ತದೆ ಯಾಕಾಯಕಿಲ್ಲ, ಒಲ್ತಿಗಾಗಿ ಮಗ ಜಾತಿ ಬಿಟ್ಟು ಹೋಗ್ಬೇಕಾರೆ ಎಲ್ಲ ಆಯ್ತದೆ. ಹೆಣ್ಗೋಸ್ಕರ ಹೋಯ್ತೀನಿ, ಮಣ್ಗೋಸ್ಕರ ಹೋಯ್ತೀನಿ, ನಾನ್ ಜಾತ್ ಕೆಟ್ಟವನು, ನನ್ ಸುದ್ದಿ ನಿನ್ಗೆ ಹಾಕ್ಲೆ? ನಿನ್ನಂಗೆ ಕದ್ದು ಮುಚ್ಚಿ ಮಾಡ್ತಿಲ್ಲ ಹೇಳು, ಸೈನ ನರ್ಸಕ್ ಕೊಲ್ತಿ, ಸಂಸಾರ ನರ್ಸಕ್ ಜಾತಿ ಅವಳು. ನಿನ್ ನಾಲ್ಕೆ ಸೇದೋಗ, ನಿನ್ ಬಾಯಾಗ ಬರೋ ಮಾತಾ ಇದು? ಇದೇ ಕೈಯಾಗ ಉಣ್ಸಿವ್ನಿ ತಿನ್ಸಿವ್ನಿ ನೀ ಹಿಂಗ ಹೇಳದ? ನರ ಮನ್ಸ್ನ ನೀನು ನಿನ್ಗೆ ಹಾಕ್ಬೇಕಿದಲ್ಲ ಒಳಕೋಗಮ್ಮ. ಚಿಕ್ಕಪ್ಪ ಇನ್ನೊಂದು ನಾಲ್ಕು ದಿನ ಸುಖವಾಗಿರ್ತಿದ್ನೋ ಏನೋ, ನಿನ್ನಂಥ ಆಳು ಮಕ್ಕಳನ್ನ ಕಟ್ಕೊಂಡು. ಹೌದ್ಲೇ, ಅಪ್ಪ ಮಕ್ಕಳ ನಡುವೆ ಸಕ್ಕನೆ ಆಟ ಇಲ್ಲದೆ ಹೋಗಿದ್ರೆ ನಾವು ಚಂದಾಗೆ ಬದುಕ್ತಿದ್ದು. ಥೂ ನಿನ್ ಜನ್ಮಕ್ಕೆ, ನನ್ನ ಹೊಲ್ದನ್ನ ಅದಂಗ್ ನೀ ಉಣ್ತೀಯ ನಾನು ನೋಡ್ತೀನಿ. ಹೋಗಾಗಲೇ ಉಣ್ಣೋದಂಗೆ ಅಂತ ನಂಗೆ ಗೊತ್ತಾಯ್ತೆ. ಅಂದಂಗೆ ಪೊಲೀಸ್ನವ್ರಿಗೂ ನಿಂಗು ಬೋನ್ ನ್ಯಾಸ್ತ ಅಲ್ವಾ? ಕರ್ಕೊಂಡು ಬಾ ಈ ಕಿತ್ತಾನ, ಅದೇನ್ ಕಿಸಿತಾರ ನಾನು ನೋಡ್ತೀನಿ. ಹೇ, ನೀ ನನ್ನ ಗದ್ದೆನ ಅದಂಗ್ ಮಾಡ್ತೀಯೋ ನಾನು ನೋಡ್ತೀನಿ. ಹೋಗಾಗ ಬಂದ್ಬಿಟ್ಟ ನನಗೆ ನರ್ತ ಹೇಳ್ಕೊಳಕ್ಕೆ, ಮಣ್ಣು ತಿನ್ನಿಸ್ತೀನಿ ಸೂಳ ಮಕ್ಕಳಿಗೆ. ಈಕಿ ತಾನು ಪೊಲೀಸ್ನವ್ರನ್ನ ಕರ್ಕೊಂಬಂದ್ರೆ ಹೆಂಗೆ ಬುದ್ಧಿ? ಬೇಡ ಕೂಡ, ನಿಮ್ಮೊಂದು ತಿಳಿಯಾಕಿಲ್ಲ.
ಊರಿಗೂರೇ ನಮ್ಮ ಕೆಂಡ ಕರ್ತದೆ. ಹಂಗಿರುವಾಗ ಬಂದವರದಕ್ಕೆ ದಿಟ್ಟ ಹೇಳ್ತಾರೆ ಅವರು. ನೋಡುವ ಏನಾಯ್ತದ. ಹೌದೇಳಿ, ಒಂದ್ ಕಿತಾ ಪೊಲೀಸ್ನವ್ರು ಬಂದದ್ದೇ ರಾಮಾಯಣ ಕೂತದೆ ಬ್ಯಾಡ ಕಣ ಹೇಳಿ. ಹಂಗಾರೆ ಏನ್ ಮಾಡಪ್ಪ ಅಂತ ಕೇಳಿ. ಅವನದೊಬ್ಬಂದೆಯ ಜಮೀನ್ ಇರೋದು? ನಮ್ದೆಂಗೋ ಆಯ್ತದೆ ಬುದ್ಧಿ, ನಮ್ಮ ಹೆಂಡ್ರ ಮಕ್ಕಳು ಪಾಡ ಹೇಳಿ. ಹೆಂಡ್ರು ಮಕ್ಕಳು ಅವರೇ ಅಂತ ಅವ ಏನೇ ಮಾಡ್ದು ಸುಮ್ಮನೆ ಕಾಯ್ತದ? ಇವತ್ ಜೀತಕ್ ಬೇಡ ಅಂದ, ನಾಳಿಕೆ ಊರಿಗೆ ಒಕ್ಕಲಲ್ಲ ಅಂತಾನೆ. ಹಂಗಿಲ್ಲ ಹೇಳಿ, ಗೌಡ್ರ ಮಾತಿಗೆ ಎಲ್ಲ ಹೂ ಅನ್ನೋರೆ. ಸುಮ್ಕಿರು ಚಿಕ್ಕವ್ರು ನಮ್ ಕೂಟೆ ಅವ್ರೆ, ಏನಾರ ಮಾಡ್ತಾವ್ರೆ. ಅವ್ರನ್ನೇ ಅಟ್ಟಿಯಿಂದ ಹಚ್ಚಿಗಟ್ಟವ್ರೆ, ಇನ್ನು ಅವರೇ ನಮಗ್ ಗತಿ ಕಾಣ್ಸವ್ರು. ಹತ್ತದ ಆರದ ನೋಡಿ ಸಿದ್ಧ. ಯಾರನ ಹೋಗ್ಲಿ, ನಾವಂತೂ ಅಲ್ಲಿ ಇಲ್ಲಿ ದೀನ್ಗುಲಿನಾರ ಮಾಡ್ಕೊಂಡು ನಿಮ್ ಕೋಟೆನ ಇರ್ತೀವಿ ಬುದ್ಧಿ. ನೀವೇ ಹೇಳ್ಬೇಕು, ಬಡವ್ರ ಕೈ ಬಿಟ್ಬಿಟ್ರೆ ಹೆಂಗಾಯ್ತದೆ ಬುದ್ಧಿ? ಡಾಕ್ಟ್ರಲೆ, ಪುಟ್ಸ್ವಾಮಿ ಬೆನ್ ಬಿದ್ದಿದ್ರೆ ಅವನೇನು ಉಣ್ಣಾಕ್ ಇಟ್ಲಿಲ್ವಾ? ನನ್ ಕಿಮ್ಮತ್ ಈಗ್ಲಾದ್ರೂ ಗೊತ್ತಾಯ್ತಾ? ನೀವ್ ಕೆರೆ ಮ್ಯಾಗ್ ಮುನ್ಸ್ಕೊಂಡ್ರೆ ನನಗೆ ಅನ್ನಷ್ಟು ಇಲ್ಲ ಹೇಳು. ಹೋಗಿ ಸೇರ್ಕೊಳ್ಳಿ, ಅವರವ್ರ ಮಾತು ಕೇಳ್ಕೊಂಡು ಹಾಳಾಗ್ಬೇಡಿ. ಗೌಡ್ರ ದನ ಅಟ್ಕೊಂಡು ಹೋಗು ಅಂತಂದ್ರೆ ಅದೇನೋ ಕೆದರ್ತಾ ಕುಂತವ್ನೆ. ಕೆಬ್ರ ಅವ್ರಿಗಂತೂ ಕ್ಯಾಮ್ ಇಲ್ಲ, ಕುಂತವ್ರೆ ನಡಿ ಹಾಳಾದವನೆ. ಅಬ್ಬ ರಮ್ಮನ ಹಬ್ಬ ಹತ್ರಕ್ ಬಂತು ಈ ಬಾರಿ, ಅಬ್ಬಾರ ಹೊರಗೆ ಯಾರು ಕೇಳಿದ್ರು ಆಗಲ್ಲ ಅಂತವಂತೆ ಒಟ್ಟಿಗಿಟ್ಟಿಲ್ಲ. ಅಬ್ಬ ಏನ್ ಮಾಡೋದು, ಬಿಡೋ ಮಗ ಕ್ಯಾಮ್ ಇಲ್ದೆ ಅಲಿತೀರತ್ ನೋಡು. ಹಿಂಗಿರೋರ್ಗೆ ಎಬ್ಬಾರಮ್ಮ ಕುಲ ನಾಶನ ಮಾಡಿದ ಬುಟ್ಟಾಳ. ದೊಡ್ಡ ಗೌಡ್ರಾದ್ರೂ ಇದ್ದಿದ್ರೆ ಏನಾರ ಮಾಡ್ತಿದ್ರು. ಏಯ್ ಇದೆಲ್ಲ ಆದದ್ದು ಚಿಕ್ಕವ್ರದಿಂದ. ಅದಕ್ಕೆ ಸರಿಯಾಗಿ ನಮ್ಮ ಮಕ್ಕಳು ಕುಣಿತಾವೆ. ಏನೋ ಆ ತಾಯಿ ಎಬ್ಬಾರಮ್ಮನೇ ಕಾಪಾಡಬೇಕು. ಅವ್ವ ನಮ್ಮವ್ವ, ನಿನ್ನ ಪಾದ ಕಣ್ತಾಯಿ. ಗುಡಿಗೆಗಿರೋ ನೀರು ಬಸ್ಕೊಂಡು ನಿನ್ ಹೊಟ್ಟೆ ತುಂಬಿಸ್ಕೊ. ದೆವ್ವ ಬರ್ದಂಗೆ ಕುಂತವನಿಲ್ಲ ನಿಮ್ಮಪ್ಪ, ಅವನೇ ಹೋಗಿ ಕೇಳು. ಜಾಗೀರ್ ಕಟ್ಟಿಸ್ಕೊಡ್ತೀನಿ ಅಂತ ಪುಟ್ಟೆಗೌಡನಿಂದ ನಾ ಹೇಳ್ದಂಗಲ್ದು ಊರ್ಗೌಡನ ಎದುರಾಕೊಂಡು ಕೂತವನೆ ಗೂಬೆ. ಇದ್ ಕೆಲಸನೂ ಕಳ್ಕೊಂಡಿದ್ದಾಯ್ತು, ಇನ್ನೊಂದು ಬರಿಗೈ ನೆಕ್ಬೇಕು ಅಷ್ಟಯ್ಯ. ಅಯ್ಯೋ ನಿನ್ ಕೈ ಸೇದೋಗ, ಅದಕ್ ಮಗಿಗೆ ಹಂಗ ಬಡಿಯೋದು.
ನಾಲ್ಗೆ ಐತೆ ಅಂತ ಮಾರುದ್ದ ಬಿಡ್ಬೇಡ. ನಿನ್ನಂಗೆ ಕೇರಿಯವರೆಲ್ಲ ಉಪಾಸ ಅವ್ರೆ ಅಲ್ಕಾರಂಡೆ. ಬಾಯಿ ಒಲ್ಕೊಂಡು ಬಿದ್ದಿರ್ತೀನಿ, ಐಕಳಿಗೆ ಉಣ್ಣ ಕೊಟ್ಟನೇನೋ ಕೇಳು. ಆ ನಿನ್ ಬೀಕನ ಸಿಪ್ಪುಟ್ಟ ಇನ್ನ ಆಯ್ಕೊಂಡ್ ತಿಂತಿದ್ ಕೋಳಿ ಕಾಲ್ ಮುರ್ದಂಗ್ ಮಾಡ್ದ. ಒಲೆ ಬೆಂಕಿ ಕಂಡು ಮೂರ್ ದಿನ ಆಯ್ತು. ಗಾನಂದಾರಿ ಗೌಡ, ಉಣ್ಣ ಎಲೆಗೆ ಮಣ್ಣು ಹಾಕದಲ್ಲು. ಐಕಳೆಲ್ಲ ಕಸ್ಬಿಲ್ದೇನೆ ಹೊಟ್ಟೆ ಬೆನ್ನಕ್ಕೆ ತಗಲ್ಸ್ಕೊಂಡು ಕೂತಾವೆ. ಇನ್ನೂ ಸಾಲದು ಅಂತ ಕೇರಿ ಕಡೆ ಹೊಂಟಿಯಾ? ಹೋಗು ಹೋಗು, ನಮ್ ಕುಲನೆಲ್ಲ ಸಾರ್ಸ್ಗೂಡ್ಸ್ ರಂಗೋಲೆ ಇಟ್ಟುಬಿಡು. ನಿನ್ನ ಮನೆ ಒಳಗೋಗ, ನಿನ್ನ ವಂಶ ನಿರ್ವಂಶ ಆಗೋಗ. ಗೂಡ ಎಲ್ಲ ಗೊಂದ ಇನ್ನೇ ಲೋಯ್ತಾನೆ. ನಮ್ಮಂಗೆ ಯಾವುದೋ ಚಾವಡಿನ ಬಿದ್ದಿರ್ಬೋದು. ಐಕ್ಳು ಒಟ್ಟಿಗಿಲ್ದೆ ಓಡಾಡ್ತಿರೋದು ನೋಡಕ್ಕಾಗದು ಬುದ್ಧಿ. ಪಕ್ಕದಳ್ಳಿಗಾರ ಹೋಗಿ ಜೀತ ಮಾಡ್ತೀನಿ. ಅಲ್ಲಿ ಕಿತಾಪತಿ ಮಾಡಿ ಸಾಲ್ದು ಅಂತ ಇಲ್ಗಂಟ್ ಬಂದ್ರ? ಯಾರೋ ಮೇಲಿನ ಕೋಪಕ್ಕೆ ನಮ್ಮನ್ ಕಿತ್ತಾಕವ್ರೆ. ಎಲ್ಲ ನಮ್ ಗ್ರಾಚಾರ. ಈಗ ನಮ್ ಮೈಕ್ಳು ಇಟ್ಟಿಲ್ದೆ ಸಾಯ್ತಾವೆ. ಕೆಲ್ಸ ಕೊಡಿ ಬುದ್ಧಿ. ಊರ್ಗ ಹುಡ್ರತಾವೆ ಹಿಂಗೆ? ಊರ್ ಬಿಟ್ಟು ಬಂದವ್ರನ್ನ ಹೆಂಗ್ ಚಾಕ್ರಿ ತಗೊಳ್ಳೋದು? ಹೇಳ್ದೆ ಕೇಳ್ದೆ ಕಂಬಿ ಕೀಳ್ತೀರ. ಹೋಗೋಗಿ. ನಾಸಿಗೌಡ ತಾವೇ ಜಿಸ್ತಾದಿಸ್ತಾರಲ್ಲ. ನಮ್ ತಾವಿರೋ ಐಕಳಿಗೆ ಕಸ್ಬಿಲ್ಲ, ಇನ್ ಇವ್ರಿಗೆ ಬೇರೆ. ಹೀಗೆ ಲಕ್ಷ್ಮಣ ಶತ್ರುಘ್ನರೆಲ್ಲ ಸೋತು ಮೂರ್ಛೆ ಬಿದ್ದು ಹೋಗಿದ್ದಾರೆ. ಲವಕುಶರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅಲ್ಲಿಗೆ ರಾಮ ಬರ್ತಾನೆ. ನನ್ ಕಂಡ್ರೆ ಮಕ ತಿರುಗಿಸ್ತವೆ, ಅವಕ್ಕೇನು ಹೇಳೋದು? ಹಾಗಂತ ಸುಮ್ಮನೆ ಇರೋಕಾಗುತ್ತೇನೆ? ನೀ ಹೇಳೋದು ಸರಿಯಾ? ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿ ಬೇಡವೆ. ಅದ್ಯಾಕಂಗೋಡಿಯೇ ಚಿಕ್ಕವ್ರೆ? ಕಾಳೇಗೌಡರು ಕೂಡ ಬಿರುನ್ಗೆ ಸಾಯಂಗ್ ಬಡಿತಾವ್ರೆ. ಏನ ಅದೇನೋ ಗೊತ್ತಿಲ್ರ, ಕಟ್ಟಾಕ್ಸವ್ರೆ. ಅದೇನೋ ಸಿದ್ಧ ಹೇಳ್ತಾ ಇದ್ದ. ಬಿರುನ್ ಬನ್ನಿ, ಬಿರುನ್ ಬನ್ನಿ. ಇಕ್ಕಳಿ ನನ್ನಾಕ ಸೋಳೆ ಮಕ್ಕಳು ಕದೀತವೆ. ಚೀತ ಮಾಡಕ್ ಏನಾಗಿತ್ತ? ಅದೇನ್ ಕದಿಯಾಕ್ ಬಂದಿದ್ರು? ಕಳ್ಬಟ್ಟಿ ಮಕ್ಕಳ.
ಕಾಲಿಗೆ ಬೀಳ್ತೀನಿ. ಬಿಟ್ಬಿಡಿ ಬಿಟ್ಟಿ ಬಿಡ್ಬೇಕ. ಬಡಿಸ್ತೇನೆ ಬಡಿಸ್ತೇನೆ, ಬಾಯಾಗೆ ನೀರ್ ಬಿಡಿಸ್ತೀನಿ. ಮೈ ಮುರಿದು ದುಡಿಯಕ್ಕಾಗಕ್ಕಿಲ್ಲ. ಕಂಡವ್ರ ತ್ವಾಟದಾಗೆ ಹೊಲದಾಗೆ ಕಳ ಕಾಯ್ತದೆ. ಮೈ ಮೈ ಚಮಡ ಸುಳಿಸ್ಬಿಡ್ತೀನಿ. ನೀನೇನ್ ಮನಸ್ನ ರಾಕ್ಷಸ್ನ ಹಿಂಗ ಬಿಡೋದು? ಓ ಕಣ್ಲೆ, ನಿನ್ನ ತೋಟ ಕಳವಾಗಿದ್ರೆ ಅವ್ರ ದುಡ್ದಕ್ಕೆ, ತೋಟಾಗ ನಿಂದಾದ್ದು. ನನ್ನ ಮಗನೇ ತೋನಿ ಮಾವನ, ನಿಂಗೊಂದ್ ಗೇಮೆ ಇದ್ರಲ್ವ, ಅದ್ರ ಬೆಲೆ ತಿಳಿಯೋದು. ಹಂಗಂತ ಅಪ್ಪಣ್ಣ ಚಚ್ಚೋದು? ನನ್ನ ಜಮೀನಲ್ಲಿ ಕಾಲ್ ಮಾಡಿದವನ್ ಕಾಲ್ ಮುರಿತೀನಿ. ಅವ್ರ ಅಪ್ಪನ್ನೆಲ್ಲ ಜಮೀನು ಜಾತ್ ಕೆಟ್ಟವನೆ. ನೀನ್ ಅರಲ ಅದನ್ನ ಕೇಳಕ್ಕೆ ನಾನಾ? ಛೂ ನಿನ್ನ ನೀ ಹಿಂಗಾಳೆ ಅನ್ಯಾಯವಾಗಿ ಅಪ್ಪನ್ ತಿನ್ಕಂಡೆ. ಹೇಳ್ರಲೇ, ಇನ್ನೊಂದು ಕಿತಾ ಪ್ರಾಣ ತೆಗೆದು ಬಿಡ್ತೀನಿ. ನೋಡಿ ನನ್ನ ಮಕ್ಕಳ ಕದೀತಾವೆ. ಓ, ದುಡಿಯೋದ್ ಬಿಟ್ಟು ಆ ಗನಂದಾರಿ ಗೌಡನ್ ಬಾಲ ಹಿಡ್ಕೊಂಡವ್ರೆ. ಬೇರೆ ಎಲ್ಲೂ ಸಿಕ್ಕಿಲ್ವ? ಬದುಕೋದಂಗೆ ಆಗಿಲ್ಲ. ಆಗ್ಲೇ ಹೇಳ್ದೆ ಕೇಳ್ರ, ನನ್ ಕೇರಿ ಕಾಲಾಗ್ತಾ ಮೈಕಳು ನೋಡಕ್ಕಾಯ್ಕಿಲ್ಲ. ಬುದ್ಧಿ ಇಟ್ ಸಾಪ್, ಕೂಲಿ ನಾಲೇನಾದ್ರೂ ಮಾಡ್ಕೊಂಡು ಜೀವನ ಮಾಡ್ತೀವಿ. ನೀವು ನಮ್ ತಂಟೆಗೆ ಬರಬೇಡಿ. ತನ್ನೇನ್ ಕೈ ಮುರಿದೈತೆ, ಅವನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಬೇಡವೆ. ಅವನ ಮೂಳೆ ಮುರಿದೈತೆ, ಕರ್ಕೊಂಡು ಹೋಗ್ಲೇಬೇಕು. ಅಡ್ಡ
ನಗರಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಯ್ತವ್ರಂತೆ. ಆಸ್ಪತ್ರೆಗೆ ಬಂದಿಲ್ವಂತಿನ್ನು ನಾ ಪಕೀರಪ್ಪ ಅಂತಾವ್ ಕರ್ಕೊಂಡು ಹೋಯ್ತಾವನಿ. ನಾ ಬರೋದು ತಡ ಆದ್ರೂ ಆಗ್ಬಾಯ್ದು. ಅಮ್ಮ ಶಾಸ್ತ್ರ ಬರ್ತಾಯ್ತು. ಯಾರು ನಿಯಮ ಹಿಡಿಬೇಡಿ. ಅಪ್ಪ ಅದೆಂಗ್ ಮಾಡ್ತಾರೋ ನೋಡುವ. ನಾ ಹೆಂಗ್ ಬರ್ತೀನಿ? ಇದ್ಕಿತಂಗೆ ಗೌಡ್ರಿಗೆ ಇದೇನ ಇಕ್ಮತ್ ಇರ್ಬಾಯ್ದು. ಸುಮ್ಕಿರ್ಲೆ, ನಿಮ್ಗೆಲ್ಲ ಹಂಗೇನೇ. ನಾವು ಚಿಕ್ಕ ಗೌಡ್ರನ್ನ ಸೇರ್ಕೊಳ್ಳೇಬಾರ್ದಾಗಿತ್ತು. ಅವ್ರೇನ್ ಮಾಡಿದ್ರು? ನಮ್ಮಿಂದಾಗಿ ಅವರು ಜಾತಿ ಕೆಟ್ರು ಅಷ್ಟೇಯ. ಹಿಂಗೆ ಆಯ್ತಿದ್ರೆ ಹಟ್ಟಿಲಿ ಹಣ ಬೀಳ್ತವೆ ಅಷ್ಟೇ. ಏನಂತೆ ಎಲ್ರು ಕರ್ಸವ್ರಪ್ಪ? ಕರ್ಸವ್ರ? ಯಾಕೆ? ಸುಮ್ಕೆ ಜೀತ ಮಾಡ್ಕೊಂಡಿರೋದ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಅಲ್ಕೊಂಡಿರೋದ? ಬಂದ್ ಹೊಲ್ದಲ್ಲಿ ಕೆಲಸ ಮಾಡಕ್ಕೇನು? ತಲೆ ತಿರುಗಿದವ್ರ ಮಾತು ಕೇಳ್ಕೊಂಡು ಯಾಕೆ ಎತ್ಕೊಟ್ಟೋಯ್ತೀರಿ? ನೀವಿಲ್ದೆ ಇದ್ರೆ ನಾವು ಬೆಳೆ ಬೆಳೆ ಹಾಕಿಲ್ಲ, ಕಳೆ ಕೆಲ್ಸಕ್ಕಿಲ್ಲ ಅನ್ಕೋಬೇಡ್ರಿ. ಒಟ್ಟಿಗಿಲ್ದೆ ತಾಯೋರು ನೀವೇಯ. ನಿಮ್ ಯಾರು ಮುಸಕ್ಕಿಲ್ಲ, ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮ್ಗೂ ಒಳ್ಳೇದು. ಏನ್ರಲ್ಲ ಕದಿಯೋದು ಗದಿಯೋದು ಹೆಚ್ಚಾಯ್ತಾ ಇದೆ, ಎಂತ ಮೂರಾಗದ್ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ಗೆನಾರ ಬುದ್ಧಿಗಿದ್ದ ಆಯ್ತಾ? ಆ ಪುಟ್ಟ ತಾನು ಹಾಳಾಗೋದಲ್ದೆ ನಿಮ್ಮನ್ನು ಹಾಳು ಮಾಡ್ತಾವನೆ. ಗೌಡ್ರಿ ಹಾಳಾದು ಸರಿನೇ, ಇದ್ದಿಸ ಚಿಕ್ಕ ಗೌಡ್ರು ನಂಬ್ಕೊಂಡಿದ್ದಕ್ಕೆ ಆಯ್ತಲ್ಲ. ಹೊಟ್ಟಿಗಿಟ್ಟಿಲ್ದೆ ಮಾಡಕ್ ಕೈಮಿಲ್ದೆ ದಾಸೇಗೌಡ್ರು ಹೋದ್ಮ್ಯಾಕೆ ನಾರಸೇಗೌಡ್ರೆ ನಮ್ಮಪ್ಪ ನಮ್ಮ ತಂದೆ. ಅದಿರ್ಲಿ ನಂಜ, ಏನಾದ್ರೂ ಕೊಡ್ಲ, ಬಡ್ಡಿ ಐಕಳು ಸಾಯ್ತವೆ. ನಾಳೆ ಒತ್ತಾರೆ ಆನ್ಕಲ್ ಗದ್ದೆ ತಾವು ಬನ್ನಿ. ನಾನಿನ್ ಬರ್ತೀನಿ ನರ್ಸ. ನಮ್ ಮ್ಯಾಲ್ ಮಾಡದ ಗದ್ದೆ ಕಳ್ ಕೇಳ್ಬೇಕು ಸಿದ್ಧ. ಒಂದ್ ಹತ್ತದ್ನೈದ್ ಆಳಾದ್ರೂ ಸಾಕು, ನಾಳೆ ಕಳ್ಸು. ಹೂನ್ರ
ಯಾರಾನ ಹೋಗ್ಲಿ, ನಾವಂತೂ ಅಲ್ಲಿ ಇಲ್ಲಿ ದೀನ್ಗುಲಿನಾರ ಮಾಡ್ಕೊಂಡು ನಿಮ್ ಕೂಟನೇ ಇರ್ತೀವಿ ಬುದ್ಧಿ. ಜಾತ್ರೆ ನಡ್ಸಾಕ್ ಊರಿನ ಹಿರಿಕರೆಲ್ಲ ನಾಳೆ ಯಾವ್ರನ್ ಕೇಳ್ತಾವ್ರಿ? ಏಳೂರ್ಗೆಲ್ಲ ಮತಸ್ರು ಮಾರಮ್ಮನ್ ದೇವಸ್ಥಾನ ಮುಂಬಾಗ್ಲಿಗ್ ಬಂದ್ ಸೇರ್ಬೇಕ್ರಪ್ಪ, ಸೇರ್ಬೇಕು. ಕೇಳಿದ್ರಪ್ಪ ಕೇಳ್ರಿ. ನಮಸ್ಕಾರ. ನಮಸ್ಕಾರ ಕಪ್ಪ. ಹಾ ಬನ್ನಿ ಬನ್ನಿ. ಯಾಕೆ ರಂಗಪ್ಪ ಬರ್ಲಿಲ್ವಾ? ಆಗ್ಲೇ ಹೊಂಟಿದ್ರು ಕಣ. ವರ್ಷದ ಹಬ್ಬ ನಡೆಯೋ ಬೇಕೋ ಬೇಡೋ ಅಂತ ಕೇಳಕ್ಕೆ ಏಳೂರ್ ಹಿರಿಯರು ಬಂದವ್ರೆ. ಯಾಕಿಲ್ಲ ನನ್ ಮಾತು ಕೇಳಿ, ನೀವು ಓದ್ ವರ್ಷದ ಮೈಲಿಗೆ ಕಳಿಬೇಕಾದ್ರೆ, ಈ ಬರಗಾಲ ಕಳಿಬೇಕಾದ್ರೆ ಈ ಬಾರಿನೂ ಹಬ್ಬ ಆಗ್ಬೇಕು. ಹೇಳವ್ವ ಹೇಳ್ತಾಯಿ, ಹೋದ ವರ್ಷ ಸುತ್ತ ಕಳಿಬೇಕಾದ್ರೆ ಏನ್ ಮಾಡ್ಬೇಕು? ಬಾಯ್ ಬಿಡು ನಮ್ಮವ್ವ. ಹಬ್ಬ ಆಗ್ಬೇಕು ಅಂತ ಅಂದ್ರೆ ಹೆಂಗೆ? ಕೆಳಗಿನ ಕೇರಿಯವರು ಹೆಬ್ಬಾರೆ ಹೊರಕ್ಕಿಲ್ಲ ಅಂತವ್ರಲ್ಲವ. ಯಾರಂಗಂದವರು ಅವ್ರ ವಂಶ ನಿರ್ವಂಶ ಮಾಡ್ಬಿಡ್ತೀನಿ, ರಕ್ತ ಕಕ್ಕಿಸ್ಬಿಡ್ತೀನಿ. ಎತ್ತು ಎಮ್ಮೆ ನಾಶನ ಮಾಡ್ಬಿಡ್ತೀನಿ, ಊರನ್ನೇ ನಾಶನ ಮಾಡ್ಬಿಡ್ತೀನಿ. ವಾಪಸ್ಕೋಬೇಡ ತಾಯಿ, ನೀನೇ ಹೆಬ್ಬಾರೆ ಕೊಡ್ತು. ಈ ಸಾರಿ ಹೆಬ್ಬಾರೆ ಕೊಡ್ರಿ ಯಾರು ಅಂತ. ಯಾರು ಬರ್ತಾರೆ? ಕಾಲದಿಂದ ನನ್ನ ಒಕ್ಕಲ್ ಮಕ್ಕಳೇ ಬರಬೇಕು. ಚಿಕ್ಕಿತ್ತಿನ ಮಗ ಕೆಂಚ, ದೊಡ್ಡಯ್ಯನ ಮಗ ಬೀರ, ಚಿಕ್ಕನ ಮಗ ಗೂಡ. ಅರ್ಥ ಮಾಡ್ಕೋತಿಲ್ಲ ನೀವು? ಹೆಂಗೆ ಹೇಳಿ ಬುದ್ಧಿ? ಹಿರಿಯರಿಗೆ ಎದುರು ಬೀಳೋ ಶಕ್ತಿ ನಮ್ಗಿಲ್ಲ. ಹೊಟ್ಟೆಗಿಟ್ಟಿಲ್ಲದೆ ಎಷ್ಟು ದಿನ ಇರೋಕ್ಕಾಯ್ತದೆ? ನಾವು ಬದುಕಬೇಕು. ಊರು ಹಿರಿಯರು ನಿಂಗೆ ಇವರೆಲ್ಲ ನಿನ್ ಕಷ್ಟಕ್ಕಾಗವ್ರ? ನಾರಸೇಗೌಡ್ರ ನಿದ್ರೆ ಹಾಕೊಂಡ್ರಿ ಬದುಕಕ್ಕಾಯ್ತದ ಬುದ್ಧಿ? ನಾರಸೇಗೌಡ ನಾರಸೇಗೌಡ ಆ ಕಿರಾತ್ನ ನಿಮ್ಗೆ ಹೆಚ್ಚಾಗೋದ್ನ? ನಾನು ಥೂ ಎಲ್ಲಾದ್ರೂ ಸಾರಿ
ನಾರ್ಸೇಗೌಡ ನಾರ್ಸೇಗೌಡ ಆ ಕಿರಾತ ನಿಮ್ಗೆ ಹೆಚ್ಚಾಗೋದ್ನ ನಾನು ಎಲ್ಲಾದ್ರೂ ಸಾರಿ ನಾವು ಮಾಡಿ ತಪ್ಪು ಅನಿಸ್ತು ಬುದ್ಧಿ, ಅದಕ್ಕೆ ನಿಮ್ ಕೂಟವೇ ಇದ್ಬಿಡವ ಅಂತ ಓಡ್ ಬಂದೆ. ನನ್ ಜೊತೆ ಇರಾಕ್ ಬಂದ್ಯಾ? ಅಂಗಾರ ಜಾತ್ರೆಗೆ ಯಾಕೆ ಒಪ್ಕೊಂಡ್ರಿ? ನಿಮ್ ಅಪ್ಪನಂಗ್ ಸಾಯ್ತೀನಿ ಅಂತ ನಿಂಗ್ ಭಯ? ಅದಕ್ಕೆ ಜಾತ್ರೆ ಬಿಟ್ಟು ಓಡ್ ಬಂದೆ. ಇರ್ಲಿ, ಹೋಗು, ಈ ಊರೇ ಬಿಟ್ಟೋಗು. ಇಲ್ದಿದ್ರೆ ನಿನ್ ಜನ ನಿನ್ನ ಜೀವ ಸಹಿತ ಬಿಡಾಕಿಲ್ಲ. ನಿಂಗಿನ ಕರ್ಕೊಂಡು ತಲೆ ತಪ್ಪಿಸ್ಕೊಂಡು ಹೋಗು. ದೇವಸ್ಥಾನದ ಮುಂದೆ ತಮಟೆ ಶಬ್ದ ಕೇಳಿಸ್ಬೇಕಾಗಿತ್ತಲ್ಲ.
ನನ್ಗೇನು ಅನುಮಾನ ಆಗ್ತಾ ಇದೆ. ಎಲ್ಲಿ ಹೋದ್ರು ಇರ್ಲಿ, ಹೆಬ್ಬಾರೆ ಗುಡ್ಡ ಇಷ್ಟೊತ್ತಿನಾಗ ಅದೇನಾರ ಪುಟ್ಸ್ವಾಮಿನಿ ಆಗಿದ್ರೆ ಆ ಬಟ್ಟೆ ಮಗನ್ ಹುಟ್ಟನಿಲ್ಲ ಅನ್ನಿಸ್ಬಿಡ್ತೀನಿ. ಬೇಡ ನರ್ಸ, ಹಾಗೆ ಮಾಡಬೇಡ. ನರ್ಸ ಇಲ್ಲಿ ಕೇಳು, ಕೆಂಚ ನನ್ನ ಮಾತು ಕೇಳಿ, ನಾರಸೇಗೌಡ ನಾಟಕ ಯಾಕೆ ಎದುರ್ಕೊಂಡು ಸಾಯ್ತೀರಾ? ಕೊಂಡಾಗ ಬೆಂದು ಹೋಗ್ಲಿ ಹಾಕಿ ಸಾಯಕ್ಕೆ ಮುಂಚೆ ಆಚೆಗೆ ಬನ್ನಿ. ಇವತ್ತು
Yeah.